ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಭಾವದಿಂದ ಸರ್ಕಾರಿ ಧೋರಣೆಗಳಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ವಿಠಲ ವಿದ್ಯಾಸಂಘದ ವಿಠಲ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಮತ್ತು ದಾನಿಗಳ ಸಹಕಾರದಲ್ಲಿ 8ನೇ ತರಗತಿಯಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉಚಿತ ಶಿಕ್ಷಣ ಯೋಜನೆಯ ವಿದ್ಯಾಪೋಷಕ ಸಮಿತಿಯ ಅಧ್ಯಕ್ಷ ಬಾಬು ಕೆವಿ ತಿಳಿಸಿದರು. ಅವರು ಸಂಸ್ಥೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಿಠಲ ಪ್ರೌಢಶಾಲೆಯು ಗಡಿನಾಡ ವಿದ್ಯಾರ್ಥಿಗಳಿಗೆ ಸುತ್ತಮುತ್ತಲಿನ ಹಲವು ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಸಂಜೀವಿನಿಯಂತೆ ಕಾರ್ಯನಿರ್ವಹಿಸುತ್ತಿದೆ. ಕನ್ನಡ ಶಾಲೆಗಳನ್ನು ಉಳಿಸುವುದು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ಈ ಕಾರಣದಿಂದ ವಿದ್ಯಾಪೋಷಕ ಸಮಿತಿಯನ್ನು ರಚಿಸಲಾಗಿದೆ ಎಂದು ಹೇಳಿದರು. ಕಳೆದ ಫೆಬ್ರವರಿಯಲ್ಲಿ ಉಚಿತ ಶಿಕ್ಷಣ ಅಭಿಯಾನ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಾರಿ ತೊಂದರೆಯನ್ನ ಅನುಭವಿಸಿ ಶಿಕ್ಷಣ ಮುಂದುವರಿಸಲು ಸಾಧ್ಯವಾಗದೆ ಕೆಲಸಕ್ಕೆ ತೆರಳುತ್ತಿದ್ರು. ಉಚಿತ ಶಿಕ್ಷಣ ಯೋಜನೆಯ ಆಕರ್ಷಣೆಯಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಬರಲು ಆಸಕ್ತಿ ವಹಿಸುತ್ತಿದ್ದಾರೆ. ವಿಠಲ ವಿದ್ಯಾಸಂಘದ ವಿಠಲ ಪ್ರೌಢಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿಗಳ ಮತ್ತು ದಾನಿಗಳ ಸಹಕಾರದಲ್ಲಿ ಉಚಿತ ಶಿಕ್ಷಣ ಯೋಜನೆ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ಈ ಪ್ರೌಢಶಾಲೆಯಲ್ಲಿ ಇತ್ತೀಚಿನ ಸರ್ಕಾರದ ಈ ಏನು ಉಚಿತವಾಗಿ ಅಥವಾ ಸರ್ಕಾರಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಪ್ರಾರಂಭದ ಒತ್ತಡ ಅಥವಾ ಅಲ್ಲಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಮಕ್ಕಳ ಮೇಲೆ ಬೀರುವ ಪ್ರಭಾವ ಪೇರೆಂಟ್ಸಿಗೆ ಅದರ ಬಗ್ಗೆ ಒಲವ ಗೊತ್ತಿಲ್ಲ. ಇದರ ಮುಖಾಂತರ ನಮ್ಮ ಈ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳ ಕೊರತೆ ಬಹಳಷ್ಟು ಆಗ್ತಾ ಬಂತು. ಆ ದೃಷ್ಟಿಯಲ್ಲಿ ನಾವೊಂದು ಉಚಿತವಾಗಿ ಈ ಕನ್ನಡ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಪ್ರೌಢಶಾಲೆಯನ್ನು ಮುಂದುವರಿಸುವ ಯೋಜನೆಗೆ ಕಳೆದ ಫೆಬ್ರವರಿ ಮಾರ್ಚಿನಲ್ಲಿ ನಾವು ಮ್ಯಾನೇಜ್ಮೆಂಟ್ ವತಿಯಿಂದ ಸೇರಿಕೊಂಡು ಈ ನಿರ್ಧಾರವನ್ನು ಕೈಗೊಂಡೆ. ಅದು ಕೂಡ ಈ ಕೊರೋನಾದ ಟೈಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗಿ ಶಾಲೆಗೆ ಬರಲಿಕ್ಕೆ ಆಸಕ್ತಿ ಕಡಿಮೆ ಆಯಿತು ಆಗ್ತಾ ಬಂತು. ಹೆಚ್ಚಿನ ಹಳ್ಳಿಯಲ್ಲಿ ಕೃಷಿಯೆಲ್ಲ ಮಾಡೋರು ಎಲ್ಲ ಪೋಷಕರಿಗೂ ಒಂದು ಅನುಕೂಲ ಅಂತ ಕಂಡಿದ್ದು ಮಕ್ಕಳು ಇಲ್ಲಿಂದ ಕೆಲಸ ಮಾಡ್ತಾರಂತೆ. ಆಗ ನಾವು ಈ ಉಚಿತ ಅಂತ ಹೇಳುವಾಗ ಅದು ಸ್ವಲ್ಪ ಆಕರ್ಷಣೆ ಆಗಿ ನಮಗೆ ಅದರಲ್ಲಿ ಉಚಿತ ಅಂದರೆ ಸರ್ಕಾರಿ ಫೀಸ್ ಕೂಡ ತಗೊಳ್ಳೋದಕ್ಕೆ ಸಂಪೂರ್ಣ ಉಚಿತ ಮಾಡುವ ವ್ಯವಸ್ಥೆಯನ್ನು ನಾವು ಊರ ದಾಣಿಗಳ ಮುಖಾಂತರ ಅವರನ್ನು ಗಾಡಿ ಬೇಡಿ ಒಂದು ವಿದ್ಯಾರ್ಥಿಗಳ ದತ್ತು ತಗೊಳ್ಳಿ ಅಥವಾ ಹತ್ತು ವಿದ್ಯಾರ್ಥಿಗಳ ದತ್ತು ತಗೊಳ್ಳಿ ಆ ರೀತಿಯ ಒಂದು ಒತ್ತಡ ಅವರ ಮನ ಒಲಿಸುವ ಮೂಲಕ ನಾವು ಈ ಅಭಿಯಾನವನ್ನು ಪ್ರಾರಂಭಿಸ್ತೇವೆ. ಈಗ ನಾವು ಈ ಸಲ 8ನೇ ಸಂಪೂರ್ಣ ಉಚಿತದ ಮೂಲಕ ಈಗಾಗಲೇ 600 ವಿದ್ಯಾರ್ಥಿಗಳು ಈಗ ಅಡ್ಮಿಷನ್ ಆಗಿದೆ. ಇನ್ನು ಅವರಿಗೆ ಪುಸ್ತಕಗಳನ್ನು ಕೊಟ್ಟಾಗಿದೆ. ಸಮವಸ್ತ್ರ ವಿತರಣೆ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಅಕ್ಟೋಬರ್ 2 ಗಾಂಧಿ ಜಯಂತಿ ದಿವಸದಂದು ನಾವು 10ನೇ ತಾರೀಕಿಗೆ ನಮ್ಮ ಇದು ಸ್ವರ್ಣರಂಗ ಮಂದಿರ ವಿಠಲ ಪದವಿ ಪೂರ್ವ ಕಾಲೇಜಿನ ಸ್ವರ್ಣರಂಗ ಮಂದಿರದಲ್ಲಿ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ 1-20 ಮಕ್ಕಳಿಗೆ ಅವತ್ತು ಯೂನಿಫಾರ್ಮ್ ಅನ್ನು ಹಂಚುತ್ತಿದ್ದೇವೆ. ಮತ್ತೆ ಒಂದು ವಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಉಚಿತ ಸಮವಸ್ತ್ರ ವಿತರಣೆ ನಡೆಯುತ್ತಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವಿಠಲ ವಿದ್ಯಾಸಂಘದ ಅಧ್ಯಕ್ಷ ಮುಗುಳೆ ತಿರುಮಲೇಶ್ವರ್ ಭಟ್, ಉಪಾಧ್ಯಕ್ಷ ಅಲ್ಫಾನ್ಸ್ ಸಿಲ್ವೆಸ್ಟರ್, ವಿಠಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಕಿರಣ್ ಕುಮಾರ್ ಭ್ರಮಾಪುರ, ವಿದ್ಯಾಪೋಷಕ ಸಮಿತಿಯ ಕಾರ್ಯದರ್ಶಿ ಶಂಕರ್ ನಾರಾಯಣ್ ಪ್ರಸಾದ್ ಉಪಸ್ಥಿತರಿದ್ದರು.